ಕೆಲಸ ಬಿಡ್ಬೋದಾಗಿತ್ತು, ಏನು ಮಾಡ್ಬೋದಾಗಿತ್ತು, ಜೀವ ಕಳ್ಕೊಳ್ಳೋಂಥದ್ದು ಏನಾಗಿತ್ತು. ಎನಿವೇ, ವರ್ಗಾವಣೆ ವಿಚಾರದಲ್ಲಿ ತೀವ್ರ ಮಾನಸಿಕ ಒತ್ತಡ ಇತ್ತು ರುದ್ರಣ್ಣ ಅವರಿಗೆ. ನಮ್ಮ ಬಳಿ ಹೇಳ್ಕೊಂಡಿದ್ದ ಅಂತ ಅವರ ಸಂಬಂಧಿ ಈಗ ತಾನೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಇದ್ರು. ವರ್ಗಾವಣೆ ವಿಚಾರದಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಧಿಕಾರಿಗಳು ಅನ್ನುವಂಥದ್ದು, ಆಫೀಸ್ನಲ್ಲಿ ಬಹಳ ಒತ್ತಡ ಇದೆ ಅಂತ ಹೇಳ್ಕೊಂಡಿದ್ದ. ಕಳೆದ 3 ವರ್ಷದಿಂದನೂ ಈಗ ತಾನೇ ಅವರ ಸಂಬಂಧಿ ಹೇಳ್ತಾ ಇದ್ರು, ಕಳೆದ 3 ವರ್ಷದಿಂದನೂ ಕೂಡ ತೀವ್ರ ಮಾನಸಿಕ ಒತ್ತಡದಲ್ಲಿ ಬಳಲ್ತಾ ಇದ್ರು ಆಫೀಸ್ ಕಡೆಯಿಂದ ಅಂತ. ಜೊತೆಗೆ ಯಾರ ಹತ್ರನೂ ಹೇಳ್ಕೊಳ್ಳೋಕೆ ಆಗ್ತಾ ಇಲ್ಲ, ಹೇಳ್ಕೊಂಡ್ರೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದ ಅಂತ ಇಂದಿರಾ, ಮೃತ ರುದ್ರಣ್ಣ ಅವರ ಹತ್ತಿರದ ಸಂಬಂಧಿ ಇಂದಿರಾ ಹೇಳಿಕೆ ಕೊಟ್ಟಿದ್ದಾರೆ. ಜೀವ ಬೆದರಿಕೆ ಇರೋ ಅಂಥದ್ದು ಏನಾಗಿತ್ತು ಹಾಗಾದ್ರೆ ರುದ್ರಣ್ಣ ಅವ್ರಿಗೆ, ಅಂಥ ಯಾವ ವಿಚಾರ ಅವ್ರನ್ನ ಬಾಧಿಸ್ತಾ ಇತ್ತು, ಯಾಕೆ ಅಷ್ಟೊಂದು ಒತ್ತಡ ಹೇರಲಾಗಿತ್ತು ಅವರ ಮೇಲೆ, ಈ ಎಲ್ಲ ವಿಚಾರಗಳು ತನಿಖೆ ಆಗಲೇಬೇಕಾಗಿದೆ. ಸೀದಾ ಹೋಗಿ ತಹಶೀಲ್ದಾರ್ ಕಚೇರಿಯಲ್ಲಿ, ತಾನು ಕೆಲಸ ಮಾಡ್ತಾ ಇದ್ದಂಥ ಕಚೇರಿಯಲ್ಲೇ ನೇಣು ಬಿಗಿದುಕೊಳ್ಳುವಷ್ಟು, ಅದು ವಾಟ್ಸಪ್ ಗ್ರೂಪಲ್ಲಿ ಹೀಗೆಲ್ಲ ಇದೆ ಅಂತ ಹಾಕಿ ನೇಣು ಬಿಗಿದುಕೊಳ್ಳುವಂತಹ ಪರಿಸ್ಥಿತಿ ರುದ್ರಣ್ಣ ಅವ್ರಿಗೆ ಯಾಕೆ ಬಂತು? ಮಗ ವರ್ಗಾವಣೆಯಾದ ವಿಚಾರ ಗೊತ್ತಿರಲಿಲ್ಲ ರುದ್ರಣ್ಣ ಅವರ ತಾಯಿ ಹೇಳಿರ್ತಕ್ಕಂಥದ್ದು. ಮಗ 2-3 ತಿಂಗಳ ಹಿಂದೆನೆ ಹಣ ಇಸ್ಕೊಂಡಿದ್ದ, ನನ್ನಿಂದ 2 ಲಕ್ಷ ಪಡ್ಕೊಂಡಿದ್ದ, ಆತ್ಮಹತ್ಯೆ ಮಾಡಿಕೊಂಡ ರುದ್ರಣ್ಣ ತಾಯಿ ಮಲ್ಲವ್ವ ಹೇಳಿಕೆ ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಇಸ್ಕೊಂಡಿದ್ದ ನನ್ನ ಕಡೆಯಿಂದ ಅಂತ, ಮಗ ವರ್ಗಾವಣೆ ಆಗಿರೋ ಟ್ರಾನ್ಸ್ಫರ್ ಆಗಿರೋ ವಿಚಾರ ತನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ರುದ್ರಣ್ಣ ಅವರ ತಾಯಿ, ಬನ್ನಿ ನೋಡೋಣ. ಸಿಟಿಗೆ ಬರ್ತಿದ್ರು, ಯಾಕೆ ನನಗೆ ಫೋನ್ ಹಚ್ಚಿರಿ, ನಾ ಬರ್ತೀನಿ, ಹೇಳಿ ಹೋಗ್ತು, ನಾನು ಹತ್ತದನ್ನ ಹೇಳಿ ಹೋಗೋದಲ್ಲ, ಕರೆ ನಮ್ಮ ಕೂಡ ಬಂದು ಊಟ ಮಾಡಿ, ಅವ್ ಬರ್ತಾರೆ, ಸಸಿನ ಕರ್ಕೊಂಡು ಊಟ ಮಾಡಿ ನಮ್ಮ ಕೊತ್ತಿದ್ದೀವ್ರಿ, ಎಲ್ಲ ಪರ್ಸನ್ ಕಟ್ಟಿ ಮಾಡಿಟ್ಟು ಒಂದು ಬರ್ತಿದ್ರಿ, ಒಮ್ಮೆ ಕುಂತಿದ್ರಿ, ಹಿಂಗಿತ್ತು ನಾನೇ ಬೈತೀನ್ರಿ. ನೀನು ಬಂದಿದ್ರು ರಾತ್ರಿ ಮನೆಗೆ? ಹಾಂ, ಇಬ್ರು ಕೂಡ ಊಟ ಮಾಡಿದ್ವಿ. ಬೆಳಿಗ್ ಬಂದದನ ನನಗ್ ಗೊತ್ತಿಲ್ರಿ, ಬೆಳಿಗ್ ಬಂದದನ ನನಗ್ ಗೊತ್ತಿಲ್ಲ, ಬೆಳಿಗ್ ಬಂದದ್ ಗೊತ್ತಿಲ್ರಿ. ನಾವ್ ಅಮ್ಮದ ಕೇಳ್ತಿದ್ರೆ ಮತ್ತೆ ಎಲ್ಲ ಟೇಬಲ್ ಮ್ಯಾನ್ ಹೆಲ್ಮೆಟ್ ಇಟ್ಟು ಎಲ್ಲಾರು ವಾಕಿಂಗ್ ಹೋಗಿರ್ಬೇಕು, ನಾನು ವಾಕಿಂಗ್ ಹೋಗುದ್ ಬಾರಪ್ಪ. ಮತ್ತೆ ನಿನ್ನೆ ರಾತ್ರಿ ಊಟ ಮಾಡ್ತಾ ವಿಷಯ ಇಲ್ರಿ, ಯಾರ್ದ ಫೋನ್ ಬಂದಿತ್ತು ಊಟ ಮಾಡುವ ಫೋನ್ ಬಂದಿತ್ತು, ಮತ್ತೆ ಅನ್ನ ಸಾರ ಅರ್ಧ ಉಂಡ ಅರ್ಧ ಇಟ್ರಿ ಬರ್ಸನ್ ಕಟ್ಟಿ ಮ್ಯಾಲ ಇಟ್ರಿ, ಮತ್ತೆ ಇಟ್ಟು ಯಾಕೆ ಬೇಸನ್ ಉಂಡಿ ಮಾಡಿ ತಿನ್ನಿ ಹಬ್ಬಕ್ಕೆ, ಮತ್ತೆ ಬೇಸನ್ ಉಂಡಿ ಉಂಡಿತ್ತೀನಿಪ್ಪ, ಹಾಲು ಕುಡಿ ಉಂಡಿತ್ತೀನಿ, ಮತ್ತೆ ಅವನಟ ಉಂಡಿ ತಿನ್ರಿ, ಹಾಲು ಕೊಡ್ತೀನಿ, ಇದನ್ನ ಹಾಲು ಕೊಡ್ತಿದ್ರಿ, ಅವ್ನು ಹಾಲು ಕುಡಿತಿದ್ರಿ, ಉಂಡಿ ತಿಂದು ಹಾಲು ಕುಡಿದ್ರಿ, ಅನ್ನ ಸಾರು ಅದನ್ನ ಬಕೆಟ್ಗೆ ಹಾಕಿನ್ರಿ, ಅನ್ನ ಇಟ್ಟಿರ್ ನಾರಿ ಇಟ್ಕಿಸಿಂದ ಮತ್ತು ಅನ್ನ ಹಾಕೊಂಡಿಲ್ಲ ಅಂತಾನೆ, ಅನ್ನ ಬೇಡ ನನಗೆ ಮಾಡಿ, ನಾವು ಊಟ ಮಾಡೋ ಹೊತ್ತನೇ ಮಾತ್ರ ಯಾರ್ದು ಫೋನ್ ಬಂದಿತ್ತು, ಒಂದು 10-15 ನಿಮಿಷ ಮಾತಾಡಿದ್ವಿ, ಆ ತಂಡ ರೂಮಿನಾಗ ಹೋಗಿ ಹಿಂದೆ ಮಾತಾಡಿದ್ವಿ, ಮತ್ತೆ ಏನು ಮಾತಾಡ್ತೀವಿ ಬಾರಪ್ಪ, ನಾನು ಯಾರು ಹೇಳೋದಿಲ್ಲ, ಮತ್ತೆ ಈಗ ನಾನು ಮುಂದೆ ಕೂತು ಮಾತಾಡಿ, ಎಲ್ಲ ಕಾಯ್ದೆ ಸಿರಿಬೇಕು ನಿನಗೆ ಮತ್ತಂದ ನನಗೆ ನಾನು ಗಪ್ಪ ಆದ್ರಿ, ಗಪ್ಪ ಆಗ ನಮ್ಮ ಅದನ್ನೆಲ್ಲ ಮುಸುರಿ ಎಲ್ಲ ಹೋಗಿ ತಗಿದ್ರಿ, ಇಟ್ಟ ಮತ್ತೆ ಹೋಗಿ ಬರ್ತೀನಿ ನಾನು, ಹೊಳೆ ಹೊಳೆ ಬರೋಲ್ಲ ಹೋಗ್ಬಿಟ್ಟು, ಮತ್ತು ಚಿಲ್ಕ ಹಾಕೊಂಡು ಹಾದ್ರಿ, ಚಿಲ್ಕ ಹಾಕೊಂಡು ಹಾದ್ರಿ, ಬಂದು ಚಿಲ್ಕ ತಗದು ಮಾಡ್ಕೊಂಡ ಮತ್ತು ಹಂಗೆ ಯಾಕೆ ಮಾಡ್ಕೊಂಡ್ರಿ, ಹೊಚ್ಚಿನ್ರಿ, ಹೊಚ್ಚ ಮೈ ಕೈ ಆಡ್ಸಿ, ಮಮ್ಮಿ ಇದೇ ಬಣ್ಣ ಅಂತೇಳಂದ ನನಗೆ ಜಾಗ ಬಂದ ನಿಂತಪ್ಪ, ನಾನು ತುಂಬ ನಾನು ಮಾಡ್ಕೊತೀನಿ, ಹಿಂಗೆ ಮಾಡ್ಕೊಂಡು ಏನು ನನಗೆ ನೀಚ ಹಚ್ಚೈತೆ ರೀ, ಹೆಚ್ಚರನ ಏನ್ರಿ ಹೆಚ್ಚರನ ಅವ್ರು ಏನೇನು ಮಾತಾಡತ್ತಿರ, ಇವನು ಸಮಾಜದಲ್ಲೇ ಮಾತಾಡತ್ತಿರಿ, ಅವರು ಮಾತಾಡಕತ್ತಿರ್ರಿ, ನನಗೇನು ಹೇಳತ್ತಿದ್ದಿಲ್ರಿ, ನಿಮ್ಗೆ ಹೇಳೋದಂದ್ರೆ ರೀ, ನಾ ಅಡುಗೆ ಮನೆ ಕೆಲಸ ಮಾಡ್ತೀನಿ, ಬಂದು ಊಟ ಮಾಡ್ತಿರ್ರಿ, ಗೊತ್ತಿರ್ರಿ ನನಗೆ, ಆಕಿನೂ ಏನು ಹೇಳ್ತಿದ್ದಿಲ್ಲ, ಅವನು ಏನು ಹೇಳ್ತಿದ್ದಿಲ್ರಿ, ನಾನು ಅವ್ರನ್ನ ಬೈತೀನಿ, ಲಗೂಟ ಎದ್ದ ಮಾಡ್ಕೊಂಡು ಹೋಗುತ್ತ ಬರ್ರಿ. ಒಟ್ ರಾತ್ರಿ ನೀವು ಹೊಚ್ಚಿರ ಮಕ್ಕೊಂಡಿದ್ದು ಮನ್ಯಾಗ ಯಾವಾಗ? ನಾ ಹೊಚ್ಚದ ಮಕ್ಕೊಂಡಿದ್ರು ಮುಂಜಾನೆ, ನನಗಿದ್ರೆ ಯಾವಾಗ ಹೋಗ್ಯಾನ ಗೊತ್ತಿಲ್ಲ, ಗೊತ್ತಿಲ್ಲ. ರೈಟಾ, ರುದ್ರಣ್ಣ ಅವರ ತಾಯಿ ಮಲ್ಲವ್ವ ಹೇಳಿಕೆ ಕೊಡ್ತಾ ಇದ್ದಾರೆ. ರಾತ್ರಿ ಫೋನ್ ಬಂತು, ಯಾರದೋ 15 ನಿಮಿಷ ಫೋನಲ್ಲಿ ಮಾತನಾಡ್ತಾ ಇದ್ರು ಅಂತ. ಜೊತೆಗೆ ಸಾಕಷ್ಟು ಟೆನ್ಷನ್ನಲ್ಲಿ ಇದ್ದಂಥದ್ದು, ಊಟ ಅರ್ಧಕ್ಕೆ ಬಿಟ್ಟು ನಾನು ಹಬ್ಬಕ್ಕೋಸ್ಕರ ವಿಶೇಷ ಅಡುಗೆ ಮಾಡಿದ್ದೆ, ಅದನ್ನು ಬಿಟ್ಟು ಎಷ್ಟು ಪ್ರೀತಿಯಿಂದ ಉಣಬಡಿಸಿದ್ರು ಕೂಡ ಊಟ ಅರ್ಧಕ್ಕೆ ಬಿಟ್ಟು ಎದ್ದು ಹೋದ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಮೇಡಮ್ ಏನು ಎಫ್ ಡಿ ಏನು ಎಸ್ ಡಿ ಸಿ ಎಫ್ ಡಿ ಎಸ್ ಡಿ ಮೇಡಮ್?
ಇದನ್ನ ಬೆಳಿಗ್ಗೆ ಒಂದ್ ಗಂಟೆ ಹಿಂದೆ ನಮ್ಗೆ ಒಂದು ಮಾಹಿತಿ ಬರುತ್ತೆ. ರುದ್ರಣ್ಣ ಅಂತ ಹೇಳಿ ವಯಸ್ಸು 35 ವರ್ಷ, ಅವನು ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಅವನು ಸೂಸೈಡ್ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ನಮ್ಗೆ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದಿದ ತಕ್ಷಣ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಬಂದಿರ್ತಾರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಾನು ಮತ್ತೆ ನಮ್ಮ ಎಸ್ ಪಿ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿರ್ತೀವಿ. ನಮಗೆ ಅವನು ದೇಹ ಹ್ಯಾಂಗಿಂಗ್ ಪೊಸಿಷನ್ ಅಲ್ಲಿ ಕಂಡು ಬರುತ್ತೆ. ಕಂಡು ಬಂದ್ಮೇಲೆ ನಾವು ನಮ್ಮ ಪ್ರೊಸೀಜರ್ ಹೆಂಗಿದೆ ಅಂತ ಹೇಳಿದ್ರೆ, ನಾವು ಎಫ್ ಎಸ್ ಎಲ್ ಮತ್ತೆ ನಮ್ದು ಸೀನಿಯರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಬರೋವರೆಗೂ ನಾವು ಅವ್ರಿಗೆ ಏನು ಚೆಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಅವ್ರ ಫ್ಯಾಮಿಲಿ ಅವ್ರು ಯಾರನ್ನ ಬಂದು ಅವ್ರ ಸಮಕ್ಷಮೆಯಲ್ಲಿ ನಾವು ಬಾಡಿನ ಇದ್ ಮಾಡಿದ್ಮೇಲೆ ಏನೇನ ಇದೇನಾ ಅಂತ ಹೇಳಿ ಪರಿಶೀಲನೆ ಮಾಡ್ತೀವಿ. ಸೊ ಇಲ್ಲಿವರೆಗೂ ನಮ್ಗೆ ಇರೋ ಮಾಹಿತಿ ಇಲ್ಲ. ಇಲ್ಲಿ ನೋಡಿ, ಫಿಸಿಕಲ್ ಆಗಿ ನಮ್ಗೆ ಈಗ ಹೊರಗಡೆ ಯಾವ್ದು ಡೆತ್ ನೋಟ್ ಕಂಡು ಬಂದಿಲ್ಲ. ಅವ್ನ ಬಾಡಿಯಲ್ಲಿ ಅಥವಾ ಪಾಕೆಟ್ ಅಲ್ಲಿ ಏನಿದೆ ಅಂತ ಹೇಳಿ ನಮ್ ಸೋಕ ಆಫೀಸರ್ಸ್ ಬಂದು ಅವ್ರ ಫ್ಯಾಮಿಲಿ ಬಂದ್ಮೇಲೆ ನಾವು ಚೆಕ್ ಮಾಡ್ತೀವಿ. ಇದನ್ನ ಬೆಳಿಗ್ಗೆ ಒಂದ್ ಗಂಟೆ ಹಿಂದೆ ನಮ್ಗೆ ಒಂದು ಮಾಹಿತಿ ಬರುತ್ತೆ. ರುದ್ರಣ್ಣ ಅಂತ ಹೇಳಿ ವಯಸ್ಸು 35 ವರ್ಷ, ಅವನು ಇಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಅವನು ಸೂಸೈಡ್ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ನಮ್ಗೆ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಬಂದಿದ ತಕ್ಷಣ ಅಖಾಡಕ್ಕೆ ದೇವೇಗೌಡರ ಎಂಟ್ರಿ. ಬೈ ಎಲೆಕ್ಷನ್ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚನ್ನಪಟ್ಟಣದಲ್ಲಿ ಮೊಮ್ಮಗ ನಿಖಿಲ್ ಪರ ದೇವೇಗೌಡರು ಪ್ರಚಾರ ಮಾಡ್ತಾ ಇದ್ದಾರೆ. ನಿಖಿಲ್ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಈ ಬಾರಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ವಿರೂಪಾಕ್ಷಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ ಬೇಟೆ ನಡೆಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ಕೆ ಟಿ ಶ್ರೀಕಂಠೇಗೌಡ ದೇವೇಗೌಡರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಎನಿವೇ, ನಿಖಿಲ್ ಗೆಲುವು ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಬಹಳ ಬಹಳ ನಿರ್ಣಾಯಕ ಅಂತಾನೆ ಹೇಳಬೇಕು. ಮೂರನೇ ಬಾರಿಗೆ ಎಲೆಕ್ಷನ್ಗೆ ನಿಂತು ದೊಡ್ಡಗೌಡರಿಗೆ ಜೆ ಡಿ ಎಸ್ ಅವರ ಅಭಿಮಾನಿಗಳು ಹಾರ ಹಾಕಿ ಏನು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೂಪಾಕ್ಷಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ದೇವೇಗೌಡರು ಬಂದು ಮತಭೇಟೆ ನಡೆಸಿದ್ದಾರೆ. 92ಕ್ಕೂ ಹೆಚ್ಚು ವರ್ಷಗಳು ವಯಸ್ಸಾದರೂ ಕೂಡ ಉತ್ಸಾಹವನ್ನು ಕಳೆದುಕೊಳ್ಳದೆ, ಸ್ಫೂರ್ತಿಯನ್ನು ಕಳೆದುಕೊಳ್ಳದೆ ಎಚ್ ಡಿ ದೇವೇಗೌಡರು ಬಂದು ಮತಭೇಟೆ ನಡೆಸ್ತಾ ಇರತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮೊಮ್ಮಗನನ್ನು ಗೆಲ್ಲಿಸಿಕೊಡಿ ಅಂತ ಜನಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಗುಂಡು ಹಾಕಿ ರೈತರನ್ನ ಕೊಂದಾಗ ಪಾದಯಾತ್ರೆ ಮಾಡಿದ ಒಬ್ಬ ರೈತ ನಾಯಕರಿದ್ರೆ ಅದು ದೇವೇಗೌಡಜಿಯವರು. ಹಾಗಾಗಿ ಈಗ ಪೂಜ್ಯ ದೇವೇಗೌಡಜಿ ವೆಲ್ಕಮ್ ಬ್ಯಾಕ್. ಗಡಿ ವಿವಾದವೇ ಇಲ್ಲ ರಾಜ್ಯದಲ್ಲಿ.